बेळगाव मधील गांधी भवन येथे अभिनंदन समावेशचे आयोजन करण्यात आले होते. यावेळी राज्य रेल्वे विभाग मंत्री सुरेश अंगडी म्हणाले की माझ्या या यशाला फक्त आणि फक्त जनतेचे सहकार्य कार्यकर्त्यांचे परिश्रम कारण आहेत. त्यांच्या सहकार्याने आज मी या पदावर येऊन पोहोचलो आहे. यानंतर राज्यसभा सदस्य प्रभाकर कोरेंनी राज्य रेल्वे विभाग मंत्री सुरेश अंगडींची प्रशंसा केली. ಮುರ್ಡೆ ಮಂತ್ರಿ ಅಂದ್ರೆ ಸುರೇಶ್ ಅಂಗಡಿಯವರು ಸ್ವಾತಂತ್ರ್ಯ 70 ವರ್ಷದ ಹೋರಾಟಗಾರರು. ಅದಕ್ಕೆ ಕಾರಣ ಬಾಳಿತ್ತು, ಯಾಕಂದ್ರೆ ಮೊದಲೇ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದ್ಮೇಲೆ ಬಾಬಾಗೌಡ ಆದ್ಮೇಲೆ ನರೇಂದ್ರ ಮೋದಿ ಅವರ ಮುಖಂಡತ್ವದಲ್ಲಿ ಅದು ರೈಲ್ವೆ ಮಂತ್ರಿ ಆಗೋದು ಬಹಳ ಮಹತ್ವವಾದ ವಿಷಯ. ಯಾಕಂದ್ರೆ ಹಳೆ ಪ್ರಧಾನಮಂತ್ರಿಗಳು ಅದೇ ರೈಲ್ವೆ ಮಂತ್ರಿಗಳು ಅವರು ಲೋಕಸಭಾ ರಾಜ್ಯಸಭಾ ಸದಸ್ಯರಿಗೆ ಪುಷ್ ಮಾಡಲಿಕ್ಕೆ ಪ್ರೋಗ್ರಾಮ್ ಹಾಕುತ್ತಿದ್ರು. ನಾವು ಹೋಗಿ ಕೇಳಿದ್ರು ಇಲ್ಲ, ಇಲ್ಲಿಂದ ಒಂದು ಮುಂಬೈ ತನಕ ಸಪರೇಟ್ ಲೈನ್ ಆಗ್ಬೇಕಂದ್ರೆ ಆಯ್ತು ಕೊರೆಯವರು ಮಾಡೋಣ ಸರ್ವೆ ಒಂದು 2 ಲಕ್ಷ ರೂಪಾಯಿ ಇಟ್ಟರು ಮುಗಿತ. ಆದ್ರೆ ನಮ್ಮ 30 ವರ್ಷ ಆಯ್ತು ಹತ್ತಾವ ಯಾವ ಕೆಲಸ ಆದ್ರೆಲ್ಲ ಇಲ್ಲಿ ದೇಶದ ಎಲ್ಲ ಭಾಗದಲ್ಲಿ ಆದ್ರೆ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಬಜೆಟ್ ನೆರವೇ ಬಜೆಟ್ ಅದು ಪೂರ್ಣ ರಾಜಕೀಯವಾಗಿ ಬಜೆಟ್ ಇತ್ತು. ಅಂದ್ರೆ ರೈಲ್ವೆ ಬಜೆಟ್ ಅಂದ್ರೆ ಯಾವ್ಯಾವ ಹೊಸ ಏನು ಯಾವ ಎಂ ಪಿ ಕೊಟ್ಟು ಯಾವ ಹೊಸ ಲೈನ್ ಯಾವ ಎಂ ಪಿ ಭಾರತದಾಗ ಕೊಟ್ಟು ಇದು ಹೇಳುವ ಸಲುವಾಗಿ ಅದು ಬಜೆಟ್. ಅದು ನರೇಂದ್ರ ಮೋದಿ ಮೊದಲೇ ಸಲ ಇತಿಹಾಸದಲ್ಲಿ ಅದನ್ನ ರೈಲ್ವೆ ಬಜೆಟ್ ಅನ್ನು ಜನರಲ್ ಬಜೆಟ್ ಜೊತೆಗೆ ಅದನ್ನು ಮಾಡಿ ಇದನ್ನು ರಾಜಕೀಯ ರೈಲ್ವೆ ಅದು ಪೂರ್ಣ ಮೊಟ್ಟ ಶ್ರೇಯಸ್. आमदार बालचंद्र जारकीहोळी यांनी सांगितले की रेल्वेचा विकास आता मोठ्या प्रमाणात केला जाईल. आपल्या बेळगावचे माननीय सुरेश अंगडी हे राज्य रेल्वे विभाग मंत्री असल्याने त्यांना गर्व असल्याचे ते म्हणाले. नाव बदलत मीडियादवर एल्लारू कल्लोळ मीट मारदंग एन हेळिनरे सुरेश अंगडी अवर कुंडली बाळ गट्ट ऐति अदक्के अवर 2 लक्ष लीडली गेल्तार अंत हेळिद्रु. ಸೊ ಇವತ್ತು 391,000 ಲೀಡ್ಲಿ ಗೆದ್ದರು. ಅದಕ್ಕೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಶಾಸಕರು ಬಿ ಜೆ ಪಿ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಳ ಟೀಮ್ ವರ್ಕ್ ಆಗಿ ಗೆದ್ದರು. ಈಗೊಂದು ಅವ್ರಿಗೆ ಕೇಂದ್ರದಾಗ ರೈಲ್ವೆ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕತಿ. ನಾವೆಲ್ಲ ಶಾಸಕರವ್ರಿಗೆ ಅದೇ ವಿನಂತಿ ಮಾಡ್ಕೋತೀವಿ, ಈ ಅವಕಾಶನ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಫಸ್ಟ್ ಆದಿತ್ಯ ಅವ್ರು ಬೆಳಗಾವಿ ಪಾರ್ಲಿಮೆಂಟ್ ಕೊಡ್ರಿ, ಆಮೇಲೆ ರಾಜ್ಯದ ಕೊಡ್ರಿ, ಏನು ಕೆಲಸ ಮಾಡಲಿಕ್ಕೆ ಇದೊಂದು ಅವಕಾಶ ಸಿಕ್ಕತಿ. ಸರಿಯಾಗಿ ಉಪಯೋಗಿಸಿದ ನಮ್ಮ ಬೆಳಗಾವಿ ಜಿಲ್ಲೆಗೆ ಹೆಚ್ಚು ಅಭಿವೃದ್ಧಿ ಮಾಡ್ತಾರೆ. यावेळी अभिनंदन समावेश मध्ये आमदार अभय पाटील, आमदार अनिल बेनके, राजेंद्र हरकुनी, संजय पाटील, राजू टोपन्नवर, एम बी चिरली व इतर उपस्थित होते.